ಅಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಜಗದೀಶ, ಜಗದೀಶ, ಏನಾಯ್ತು? ಜಗದೀಶ ಅಲ್ಲಿ ಬರ್ತಿದ್ದ. ಏನಾಯ್ತು? ಇವತ್ತಿನ ಪೇಪರ್ ನೋಡಿದ್ಯಾ ನೀನು? ಆಂದೋಲನಕಾರ ತಿಲಕ್ ನಾಡಕರ್ಣಿ ಕಣ್ಮರೆ, ಪಶ್ಚಾತ್ತಾಪವೋ ಅವಮಾನವೋ? ಏನಿದು, ತಿಲಕ್ ಕಣ್ಮರೆ ಆಗಿದ್ದಾರೆ ಅಂತ ಬರೆದಿದ್ದಾರೆ? ಏನು, ತಿಲಕ್ ಕಾಣೆ ಆಗಿದ್ದಾರ? ತಿಲಕ್ ಕಣ್ಮರೆ ಆಗಿದ್ದಾರೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಪೇಪರ್ ಕೊಡಿ. ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಜಗದೀಶ ಚಿತ್ತು, ಏನಾಯ್ತು ಸ್ವರೂಪ? ಏನಾಯ್ತಮ್ಮ? ಏನೇ ಇದು ಜಗದೀಶ, ತಿಲಕ್ ನಾಪತ್ತೆ ಅಂತ ಬಂದಿದೆ ಪೇಪರ್ನಲ್ಲಿ, ಏನಾಗ್ತಾ ಇದೆ ಇಲ್ಲಿ? ಆ ರಿಪೋರ್ಟ್ ನೋಡಿ ನನಗೂ ನಿಮ್ಮಷ್ಟೇ ಶಾಕ್ ಆಗಿದೆ ಡ್ಯಾಡ್. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ, ನನಗೆ ತಿಲಕ್ ಕಣ್ಮರೆ ಆಗಿರೋದು ನಂಬೋಕೆ ಆಗ್ತಿಲ್ಲ. ನೀವೆಲ್ಲ ಏನು ಹೇಳ್ತಾ ಇದ್ದೀರಿ? ತಿಲಕ್ ಕಣ್ಮರೆ ಆಗಿದ್ದಾರೆ ಅಂದರೆ ಏನರ್ಥ? ಅಮ್ಮ, ಅವತ್ತು ತಿಲಕ್ ಗಿರಿಜಾ ಅನ್ನೋ ಹುಡುಗಿಗೆ ಮೋಸ ಮಾಡಿದ್ದಾರೆ ಅಂತ ಪೇಪರ್ನಲ್ಲಿ ನ್ಯೂಸ್ ಬಂದಿತ್ತಲ್ಲ, ಅದಾದ್ಮೇಲಿಂದ ತಿಲಕ್ ಆಂದೋಲನ ನಡೀತಾ ಇರೋ ಜಾಗದಲ್ಲಿ ಇಲ್ವಂತೆ. ಎಲ್ಲಿ ಹೋಗಿದ್ದಾರೆ, ಯಾವಾಗ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಯಾರಿಗೂ ಹೇಳದೆ ಕೇಳದೆ ತಿಲಕ್ ಎಲ್ಲಿಗೆ ಹೋಗಿರಕ್ಕೆ ಸಾಧ್ಯ ರೀ? ಗೊತ್ತಿಲ್ಲಮ್ಮ, ತಿಲಕ್ ಯಾವುದೋ ಲೆಟರ್ ಬೇರೆ ಬರೆದಿಟ್ಟು ಹೋಗಿದಾರಂತೆ. ಲೆಟರಾ? ಏನಂತ ಬರೆದಿದೆ ಅದರಲ್ಲಿ? ಆ ಹುಡುಗಿ ಗಿರಿಜಾ ಹೇಳಿರೋದೆಲ್ಲ ಸತ್ಯ, ನಾನು ಆಕೆಗೆ ಮೋಸ ಮಾಡಿದ್ದೀನಿ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಾನು ಇನ್ನು ಇಲ್ಲಿ ಇರಲ್ಲ ಅಂತ ಲೆಟ್ರ್ ಬರೆದಿಟ್ಟು ಹೋಗಿದ್ದಾರಂತೆ. ಜಗದೀಶ, ತಿಲಕ್ಕೇನಾದರೂ ಅವ್ರ ಮನೆಗೆ ವಾಪಸ್ ಹೋಗಿರ್ಬೋದ? ಗೊತ್ತಿಲ್ಲ ಡ್ಯಾಡ್. ಚಿತ್ತು, ಆ ತಿಲಕ್ ಮೊಬೈಲಿಗೆ ಫೋನ್ ಮಾಡಿ ನೋಡು. ಪಾಪ ಒಳ್ಳೆ ಹುಡುಗ, ಈಗ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಈ ಸುಳ್ಳು ಆರೋಪಗಳಿಂದ ಎಷ್ಟು ನೊಂದ್ಕೊಂಡಿದ್ದಾನೋ ಏನು. ಪಾಪ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಿಗೆ ಹೋಗಿರ್ಬೋದು ಈ ಜಗದೀಶ? ಇನ್ನು ನನಗಂತೂ ತುಂಬ ಯೋಚನೆ ಆಗ್ಬಿಟ್ಟಿದೆ. ಭಾವ, ತಿಲಕ್ ಆಶ್ರಮಕ್ಕೆ ಏನಾರು ಹೋಗಿದ್ರೆ? ಚಿತ್ತು, ತಿಲಕ್ ಆಶ್ರಮದ ನಂಬರ್ ಇದೆಯಾ ನಿನ್ನ ಹತ್ರ? ಇಲ್ಲ ಜಗದೀಶ. ಈಗೇನು ಮಾಡೋದು ರೀ? ತಿಲಕ್ಗೇನು ತೊಂದರೆ ಆಗಿರಲ್ಲ ತಾನೇ? ಯಾವ ತೊಂದರೆನೂ ಆಗೋದಿಲ್ಲ ದಾಕ್ಷಾಯಿಣಿ. ರಮ್ಯಾ ಆಂದೋಲನ ನಡೀತಾ ಇರೋ ಜಾಗದಲ್ಲೇ ಇದ್ದಾರೆ, ಅವ್ರಿಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಅನ್ಸುತ್ತೆ, ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ? ಕರೆಕ್ಟ್, ರಮ್ಯಾಗೆ ಫೋನ್ ಮಾಡ್ತೀನಿ. ಹಲೋ ರಮ್ಯಾ, ಹಲೋ 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 ಹಲೋ, ಡಿಸ್ಕನೆಕ್ಟ್ ಆಯ್ತು. ಇನ್ನೊಂದ್ಸತಿ ಲೈನ್ ಟ್ರೈ ಮಾಡಿ. ಏನು ಕೆಟ್ಟ ಗಳಿಗೆ ರೀ ಇದು?
ಇನ್ನೇನು ಆಂದೋಲನ ಮುಗಿತಾ ಬಂತು, ತಿಲಕ್ ರಮ್ಯ ಇಬ್ಬರು ಮದುವೆ ಆಗ್ತಾರೆ ಅಂತ ನಾವೆಷ್ಟು ಸಂತೋಷವಾಗಿದ್ವಿ, ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಪಾಪ ಅಲ್ಲಿ ರಮ್ಯ ಒಬ್ಬಳೇ ಇದ್ದಾಳೆ, ತಿಲಕ್ ಕಣ್ಮರೆ ಆಗಿರೋ ವಿಷಯ ಅವಳಿಗೆ ಎಂಥ ದೊಡ್ಡ ಆಘಾತ ಆಗಿದೆಯೋ ಏನೋ, ಪರಿಸ್ಥಿತಿ ಹೇಗಿದೆಯೋ ಏನೋ, ಯಾರಿಗೆ ಗೊತ್ತು. ಅಲ್ಲ, ಈ ತಿಲಕದ ಕಣ್ಮರೆ ಹಿಂದೆ MNC ಮತ್ತು ರಾಜೀವನ ಕೈವಾಡ ಇರಬಹುದು ಅಂತ ನನಗೆ ಅನಿಸುತ್ತೆ. ನನಗೂ ಹಾಗೆ ಅನಿಸುತ್ತೆ ಡ್ಯಾಡ್. ಪೊಲೀಸ್ನವರು ಈ ವಿಚಾರದ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿರಬಹುದಲ್ವಾ? ಆದರೂ ತಿಲಕ್ ಕಣ್ಮರೆ ಆಗಿದ್ದಾರೆ ಅಂದರೆ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿದ್ದಿದ್ರೆ ಇಂಥ ಸಂದರ್ಭ ಬರ್ತಿರಲಿಲ್ಲ ಸ್ವರೂಪ. ಜಗದೀಶ ಏನು ಮಾಡೋದೀಗ? ಜಗದೀಶ, ಚಿತ್ತು, ನೀವಿಬ್ಬರೂ ಆಂದೋಲನ ನಡೀತಾ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತು ತಿಲಕ್ ಎಲ್ಲಿ ಹೋಗಿದ್ದಾನೆ ಅದನ್ನೆಲ್ಲ ವಿಚಾರಿಸಿ ತಿಳ್ಕೊಳ್ಳಿ. ಸರಿ ಡ, ನಾನು ಚಿತ್ತು ಹೊರಡ್ತೀವಿ. ನೋಡು, ಅದ್ರ ಜೊತೆಗೆ ಅಲ್ಲಿ ಹೋಗಿ ತಿಳ್ಕೊಂಡ ತಕ್ಷಣ ಅದು ಏನಾಗಿದೆ ಅಂತ ಅನ್ನೋದು ನಮ್ಗೆ ಫೋನ್ ಮಾಡಿ ತಿಳಿಸಿ. ಓಕೆ ಡ. ಓಕೆ ಪಾಪ. ಜಗದೀಶ್ಗೊಂದು ಫೋನ್ ಮಾಡಿ, ಅಲ್ಲಿ ಆಂದೋಲನ ನಡೀತಾರೆ ಜಾಗದಲ್ಲಿ ಏನಾಗ್ತಿದೆ ಅಂತ ಕೇಳ್ರಿ. ಚಿತ್ತು, ಜಗದೀಶ ಇನ್ನೂ ಅಲ್ಲಿ ಸೇರೇ ಇರೋದಿಲ್ಲ. ಹೇಳಿದಾರಲ್ಲ ಅವರು ಹೋಗಿ ಸೇರೋದು ಕೂಡಲೇ ನಮಗೆ ಫೋನ್ ಮಾಡ್ತೀವಿ ಅಂತ. ನನಗೆ ಆತಂಕ ಆಗ್ತಾ ಇದೆ ರೀ, ಅಲ್ಲಿ ಏನಾಗಿದೆಯೋ ಅಂತ. ನೋಡೋಣ ಇರು, ಅಲ್ಲಿಂದ ಇನ್ನೂ ಇನ್ಫಾರ್ಮೇಷನ್ ಏನೂ ಬಂದಿಲ್ಲ. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಊಹೆ ಮಾಡ್ಕೋತಾ ಯಾಕೆ ಆತಂಕ ಪಟ್ಕೋತಾ ಇರಬೇಕು? ತಿಲಕ್ ಒಂದು ಹುಡುಗಿಗೆ ಮೋಸ ಮಾಡಿದ್ದಾಳೆ ಅಂದರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಾನು ತಿಲಕನ್ನು ನೋಡಿದ ಪ್ರಕಾರ ಅವನು ಆ ಥರ ಹುಡುಗ ಅಲ್ಲ ಅಂತ ಅನಿಸ್ತಾ. ಮತ್ತು ಆ ಹುಡುಗನ ಮೇಲೆ ಈ ಥರ ಎಲ್ಲ ಆರೋಪ ಮಾಡಿದ್ದಾರೆ. ತಿಲಕ್ ರಮ್ಯ ಸದ್ಯದಲ್ಲೇ ಮದುವೆ ಆಗ್ತಿದ್ದಾರೆ, ಇಂಥ ಸಮಯದಲ್ಲೇ ಹೀಗಾಗ್ತಿದೆ ಅಂದರೆ. ನಮಸ್ಕಾರ ಅನುಪಮ್ಮ, ಕೂತ್ಕೊಳ್ಳಿ. ಪೇಪರ್ನಲ್ಲಿ ಟಿವಿನಲ್ಲಿ ತಿಲಕ್ ಬಗ್ಗೆ ಏನೆಲ್ಲ ಬರ್ತಾ ಇದೆ? ತಿಲಕ್ ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದಾರೆ, ಅವನ ಮದುವೆ ಕೂಡ ಆಗಿದ್ದಾರೆ ಅಂತ. ತಿಲಕ್ ಬೇರೆ ಕಾಣ್ತಾ ಇಲ್ಲ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅನುಪಮ್ಮ. ಇದೆಲ್ಲ ನಿಜಾನೋ ಸುಳ್ಳು ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ನಾನು ತಿಲಕ್ ಬಗ್ಗೆ ಮತ್ತು ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆ ಹುಡುಗ ಹಾಗೆಲ್ಲ ಮಾಡ್ತಾನೆ ಅಂದರೆ ನಂಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನನಗೂ ತಿಲಕ್ ಬಗ್ಗೆ ಆ ರೀತಿ ಅನುಮಾನ ಇಲ್ಲ. ಆದರೆ ಆ ಹುಡುಗಿ ಬಂದು ತಿಲಕ್ ನನ್ನ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ತಿಲಕ್ ಕೂಡ ಇದು ನಿಜ ಅಂತ ಹೇಳಿ ಬರೆದಿರೋ ಪತ್ರ ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ವಿವರಣೆ ಕೊಡಬೇಕಾಗಿರೋ ತಿರಕ್ಕೂ ನಾಪತ್ತೆ ಆಗಿದ್ದಾರೆ. ಈ ಸಂಗತಿನೆಲ್ಲ ನೋಡಿದ್ರೆ ಯಾರನ್ನು ನಂಬಬೇಕು ಬಿಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಏನೋ ಒಂದು ಮೋಸ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ತಿಲಕ್ ನಡೆಸ್ತಾ ಇದ್ದಾರಲ್ಲ ಈ ಆಂದೋಲನ, ಅದನ್ನು ಹೇಗಾದರೂ ನಿಲ್ಲಿಸಬೇಕು ಅಂಥೇಳಿ ಹಣ, ಪ್ರಭಾವ, ರಾಜಕೀಯ ಶಕ್ತಿಗಳು ಎಲ್ಲವೂ ಕೂಡ ತಮ್ಮ ಫೋರ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಇದ್ಯಾವುದರಿಂದಲೂ ಸಫಲವಾಗಲಿಲ್ವಲ್ಲ, ಅದಕ್ಕೆ ಈ ಹುನ್ನಾರ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು MNCಯವರು ಎಲ್ಲರೂ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ. ತಿಲಕ್ ಕಣ್ಮರೆ ಆಗಿರೋದು ನೋಡಿದ್ರೆ ನಂಗೆ ಆತಂಕ ಆಗ್ತಾ ಇದೆ. ರಮ್ಯಾ ತಿಲಕ್ ಇಬ್ಬರು ಮದುವೆ ಆಗೋ ಸಂದರ್ಭದಲ್ಲಿ ತಿಲಕ್ ಬಗ್ಗೆ ಈ ರೀತಿ ಆರೋಪ ಕೇಳಿದ್ರೆ ನಂಗೆ ಏನು ಮಾಡಬೇಕು ತೋಚ್ತಾ ಇಲ್ಲ. ನೀವು ತಿಲಕ್ ಬಗ್ಗೆ ಅವನ ಕ್ಯಾರೆಕ್ಟರ್ ಬಗ್ಗೆ ಏನೂ ಅನುಮಾನ ಇಟ್ಕೊಳ್ಬೇಡಿ. ಅವನು ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಹುಡುಗ ಮತ್ತು ಒಳ್ಳೆ ಮೌಲ್ಯಗಳಿರುವಂಥ ಹುಡುಗ ಅವನು. ಇವರೆಲ್ಲ ಸೇರಿಕೊಂಡು ಅವನ ಮೇಲೆ ಕೆಸರು ಎರಚೋದಕ್ಕೆ ನಡೆಸ್ತಾ ಇರೋ ನಾಟಕ ಇದು.
ತಿಲಕ್ ಅಂತ ಹುಡುಗ ಅಲ್ಲ ಅನುಪಮ. ಅವನ ಬಗ್ಗೆ ನಂಗೆ ಸಂಪೂರ್ಣವಾದ ನಂಬಿಕೆ ಇದೆ. ನೀವು ತಿಲಕ್ ಬಗ್ಗೆ ಯಾವ ಅನುಮಾನನೂ ಇಟ್ಕೋಬೇಡಿ. ಅನುಪಮ, ಈಗ ರಮ್ಯಾ ಎಲ್ಲಿದ್ದಾಳೆ? ಆಂದಲ್ಲಿ ನನ್ನ ನಡೀತಾರೆ ಜಾಗದಲ್ಲಿದ್ದಾಳೆ. ನೀವು ಅವ್ರ ಜೊತೆಗೇನಾದ್ರು ಮಾತಾಡಿದ್ರಿ? ಫೋನ್ನಲ್ಲಿ ಮಾತಾಡಿದೆ. ಆದರೆ ಅವಳಿಗೆ ಅಲ್ಲಿಯ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅವಳಿಗೊಂದೆರಡು ಸಮಾಧಾನದ ಮಾತು ಹೇಳಿದೆ. ಅವಳಿಗೆ ಶಾಕ್ ಆಗಿದೆ. ನನ್ನ ಸಮಾಧಾನದ ಮಾತು ಅವಳಿಗೆ ಹೆಲ್ಪ್ ಆಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ರಮ್ಯಾ ಈ ಥರ ಪರಿಸ್ಥಿತಿಗಳನ್ನೆಲ್ಲ ಬಹಳ ಧೈರ್ಯವಾಗಿ ಎದುರಿಸ್ತಾಳೆ. ಶೀ ಇಸ್ ಎ ಬ್ರೇವ್ ಗರ್ಲ್. ಬೇಕಾದರೆ ನಾನು ಒಂದ್ಸಲ ಅವಳ ಹತ್ರ ಮಾತನಾಡ್ತೇನೆ. ಮುಂದೇನು ಮಾಡೋದು? ನಾನು ಆವಾಗಲೇ ಹೇಳಿದ್ನಲ್ಲ, ಇದೆಲ್ಲನೂ ತಿಲಕ್ ವಿರುದ್ಧ ನಡೀತಾ ಇರೋ ಒಂದು ದೊಡ್ಡ ಆಟ, ಒಂದು ದೊಡ್ಡ ಮಟ್ಟದ ಸಂಚು. ಇದು ಕೋಟ್ಯಾಂತರ ರೂಪಾಯಿಗಳು ಇನ್ವಾಲ್ವ್ ಆಗಿದೆ. ಅದಕ್ಕೆ ನಾವು ಈ ವಿಷಯದಲ್ಲಿ ಅವಸರದ ತೀರ್ಮಾನಗಳಿಗೆ ಬರೋದು ತಪ್ಪಾಗ್ತದೆ. ಎಲ್ಲ ಸರಿ ಹೋಗ್ತಾ ಇದೆ. ನನ್ನ ಮಗಳು ಒಳ್ಳೆ ಹುಡುಗಿನ ಜೊತೆ ಮದುವೆಯಾಗಿ ಸಂತೋಷವಾಗಿ ಸೆಟ್ಲ್ ಆಗ್ತಾ ಇದ್ದಾಳೆ ಅಂತ ಸಮಾಧಾನದಲ್ಲಿದ್ದೆ. ಅಷ್ಟರಲ್ಲಿ ಏನೆಲ್ಲ ಆಗ್ತಾ ಇದೆ? ಅನುಪಮ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸುಖದ ಹಿಂದೆ ಕಷ್ಟ, ಕಷ್ಟದ ಹಿಂದೆ ಸುಖ, ಹೀಗೆ ಹಿಂಬಾಲಿಸ್ತಾನೆ ಇರುತ್ತೆ. ನಾವು ಧೈರ್ಯ ಕಳ್ಕೋಬಾರ್ದು, ಸಮಾಧಾನವಾಗಿರಿ. ಅಲ್ಲಿ ಏನು ನಡೆದಿದೆಯೋ ನಮಗಿನ್ನೂ ಸರಿಯಾಗಿ ಏನು ಗೊತ್ತಿಲ್ಲ. ನಾವ್ಯಾಕೆ ಆ ಪರಿಸ್ಥಿತಿ ಬಗ್ಗೆ ಕೆಟ್ಟ ಯೋಚನೆಗಳು ಮಾಡಬೇಕು? ಹೇಗಿದ್ರೂ ಜಗದೀಶ ಚಿತ್ತು ಹೋಗಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ನಮಗೆ ಫೋನ್ ಮಾಡ್ತಾರೆ. ಬಾ ಗಣೇಶ. ರಾಜೀವ, ನೀನು ಹೇಳಿದ ಕೆಲಸ ಆಯಿತು. ಗುಡ್, ಗ್ರೇಟ್ ನ್ಯೂಸ್. ಏನು ಮಾಡಿದ್ರಿ ಅವನನ್ನು? ರಾತ್ರಿ ತಿಲಕ್ಕು ಮನೆಯಿಂದ ಆಚೆ ಬರೋ ಹಾಗೆ ಮಾಡಿದ್ರಂತೆ. ಆಮೇಲೆ ಅವನ ಮೇಲೆ ಮುಸ್ಕ್ ಹಾಕಿ ಎಳ್ಕೊಂಡು ಹೋದ್ರಂತೆ. ಎಲ್ಲಿಗೆ ಎಳ್ಕೊಂಡು ಹೋದ್ರಂತೆ? ಸಮುದ್ರದ ಮಧ್ಯಕ್ಕೆ ದೋಣಿಲಿ ಕರ್ಕೊಂಡು ಹೋಗಿ ಅವನನ್ನು ಕಲ್ಲು ಕಟ್ಟಿ ಬಿಸಾಕಿದ್ರಂತೆ. ದೇಶ, ಯಾವುದೇ ಕಾರಣಕ್ಕೂ ಬಾಡಿ ಸಿಗಬಾರ್ದು. ಬಾಡಿ ಸಿಗಲಿಲ್ಲ ಅಂತಂದರೆ ಕೇಸೂ ಆಗೋದಿಲ್ಲ. ಒಂದು ವೇಳೆ ಸಿಕ್ತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಸಮುದ್ರದಲ್ಲಿ ಶಾರ್ಕ್ ಮೀನುಗಳು ಹೆಚ್ಚಾಗಿವೆ ಅಂತೆ. ಬಾಡಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸಮುದ್ರದ ಕಡೆ ಈಗ ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಕೋಸ್ಟಲ್ ಗಾರ್ಡ್ಗೆ ಇದ್ರ ಬಗ್ಗೆ ಯಾವ ಸುಳಿವೂ ಸಿಗಬಾರ್ದು. ಇಲ್ಲ ರಾಜೀವ, ಕೋಸ್ಟಲ್ ಗಾರ್ಡ್ಸ್ ಇರೋ ಕಡೆ ಹೋಗಿಲ್ಲ. ಅವ್ರು ಕಣ್ ತಪ್ಪಿಸಿ ಬೇರೆ ಕಡೆ ಹೋಗಿ ಕೆಲಸ ಮುಗಿಸಿ ಬಂದಿದ್ದಾರೆ. ಈ ಕೆಲಸ ಮಾಡಿದವ್ರು ಯಾರು ಪೊಲೀಸ್ ಕೈಗೆ ಸಿಕ್ಕಿಬಿಡಬಾರ್ದು. ಇಲ್ಲ ರಾಜೀವ, ಪಕ್ಕಾ ಪ್ರೊಫೆಷ್ನಲ್ಸ್ನೇ ಈ ಕೆಲಸಕ್ಕೆ ಎಂಗೇಜ್ ಮಾಡಿದ್ದೆ. ಅವ್ರು ಯಾರು ಪೊಲೀಸ್ನವ್ರು ಕೈಲಿ ಸಿಕ್ಕಾಕೊಳ್ಳೋಂಥವ್ರಲ್ಲ. ಮತ್ತೆ ಅಬೌಟ್ ನೀವೇ? ಅವನ ಬಾಯಿನೂ ಮುಚ್ಚಾಯ್ತು. ಅವನು ಕೇಳಿದಷ್ಟು ಹಣ ಕೊಟ್ಟು. ತಿಲಕ್ ಬಟ್ಟೆ? ಅವನ ಬಟ್ಟೆನೆಲ್ಲ ಸುಟ್ಟು ಹಾಕಿ ಯಾವ ಪ್ರೂಫು ಸಿಗದೇ ಇರೋ ಹಾಗೆ ಮಾಡಿದ್ದಾರೆ. ವೆಲ್ ಡನ್, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀನು ಅಷ್ಟೇ ದಿನೇಶ, ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಂಡು ಕೆಲಸ ಅಚ್ಚುಕಟ್ಟಾಗಿ ಮುಗಿಯೋ ರೀತಿ ಫಾಲೋ ಅಪ್ ಮಾಡಿಕೊಂಡು ಕೆಲಸ ಚೆನ್ನಾಗಿ ಮುಗಿಸಿದೀಯ. ಗುಡ್ ಜಾಬ್. ಕಮ್ ಆನ್, ಹ್ಯಾವ್ ಡ್ರಿಂಕ್. ಬೇಡ ರಾಜೀವ. ಯಾಕೆ? ಮನಸ್ಸಿಲ್ಲ ನನಗೆ.
ಓಕೆ. ಹ್ಞೂ, ಆ ಹುಡುಗಿನ ಏನು ಮಾಡಿದ್ರಿ? ಅವಳನ್ನು ಅಷ್ಟೆ, ಯಾರಿಗೂ ಗೊತ್ತಾಗದೇ ಇರೋ ಜಾಗದಲ್ಲಿ ಇಟ್ಟಿದ್ದಾರಂತೆ. ಅವಳು ಅಷ್ಟೇ, ಈ ವಿಚಾರನ ಎಲ್ಲೂ ಯಾರ ಹತ್ರನೂ ಬಾಯ್ಬಿಡಬಾರ್ದು. ಅದಕ್ಕೂ ವ್ಯವಸ್ಥೆ ಮಾಡಾಗಿದೆ. ಅವಳಿಗೆ ಎಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ವೋ ಅಷ್ಟು ಹಣ ಅವಳಿಗೆ ತಲುಪ್ಸಾಗಿದೆ. ಸರಿ, ತಿಲಕ್ಕೂ ಇಲ್ಲ, ಆ ಹುಡುಗಿನೂ ಇಲ್ಲ, ಜನರೆಲ್ಲರೂ ಅವರಿಬ್ಬರೂ ಸೇರಿ ಈಗ ಅಲ್ಲಿಂದ ಓಡ್ ಹೋಗಿದ್ದಾರೆ ಅಂತ ಅಂದ್ಕೊಳ್ತಾರೆ. ಫೈನಲಿ ಎಲ್ಲವೂ ನಾವು ಅಂದ್ಕೊಂಡಾಗೆ ಆಯಿತು. ರಾಜೀವ, ಸಾಕು ಕಣೋ ಇದೆಲ್ಲ. ಇಷ್ಟು ದಿನ ನಾವು ಮಾಡಿದ್ದೆಲ್ಲ ಸಾಕು, ಇನ್ನು ನಾವು ಸೆಟ್ಲ್ ಆಗೋಣ. ನೀನು ಇದೇ ಕೊನೆ ಸರಿ ಅಂತ ಹೇಳಿದ್ಯ, ನೆನಪಿರಲಿ ನಿನಗೆ. ನಾನು ಆಡಿರೋ ಮಾತುಗಳು ನನಗೆ ಚೆನ್ನಾಗಿ ನೆನಪಿರುತ್ತೆ, ಅದನ್ನ ಜ್ಞಾಪಿಸೋ ಅವಶ್ಯಕತೆ ಇಲ್ಲ. ಯಾಕೆ ದಿನೇಶ, ಏನಾಯ್ತು, ಯಾಕೆ ಹೀಗೆ ಬೆವರ್ತಾ ಇದೀಯ? ಭಯ ಆಗ್ತಾ ಇದೆ ಕಣೋ. ಭಯನ? ಯಾಕೆ? ನಾವು ಮಾಡಿರೋದೆಲ್ಲ ಎಲ್ಲಿ ಹೊರಗೆ ಬಂದ್ಬಿಡುತ್ತೋ ಅನ್ನೋ ಭಯ. ಶಟ್ ಅಪ್ ದಿನೇಶ, ಯಾವಾಗಲೂ ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ಬೇಡ. ಏನ್ ಮಾಡಿದ್ವಿ ಅಂತ ನಾವು? ಸಾಕು ನಿಲ್ಸು, ಬರೀ ಅದೇ ಮಾತಾಯ್ತು. ಚೆನ್ನಾಗೇ ಇದೀವಲ್ಲ. ಆದರೂ ಹಿಂದಿಂದೆಲ್ಲ ಮರೆಯೋದು ನನ್ನ ಕೈಲಿ ಆಗಲ್ಲ ರಾಜೀವ. ಹಳೆದೆಲ್ಲ ಜ್ಞಾಪಕಕ್ಕೆ ಬಂದು ಒಂದು ರೀತಿ ಭಯ ಆಗತ್ತೆ. ನಾವು ಏನು ಮಾಡಿದ್ದೀವಿ ಅನ್ನೋ ನಿಜ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ. ನಾವು ಮಾಡಿದ್ದಕ್ಕೆ ತಕ್ಕ ಫಲನ ಪಡೆದಿದ್ದೀವಿ ಅಲ್ವಾ? ನಾವು ಮಾಡಿದ್ದೇನು ವ್ಯರ್ಥ ಆಗಲಿಲ್ಲ. ಆದರೆ ನಾವು ನಮ್ಮ ನೆಮ್ಮದಿ ಸಂತೋಷನೇ ಕಳ್ಕೊಂಡ್ವಲ್ಲೋ, ಇದಕ್ಕೇನು ಹೇಳ್ತೀಯ? ಒಂದು ಹಂತದಲ್ಲಂತೂ ನಾವಿಬ್ಬರು ಜೈಲಿಗೆ ಹೋಗೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗ್ಬಿಟ್ಟಿತ್ತು. ಆಮೇಲೇನೋ ಅದೃಷ್ಟ, ಇದೆಲ್ಲದರಿಂದ ಪಾರಾದ್ವಿ. ಆದರೂ ನೀನು ಕೆಲವು ದಿನ ಜೈಲು, ನಾನು ಯಾವುದೋ ಗುರುತು ಪರಿಚಯ ಇಲ್ಲದೆ ಇರೋ ದೇಶದಲ್ಲಿ ಒಂಟಿಯಾಗಿ ನರಳುತ್ತಾ ಕಾಲ ಕಳೆದೆ. ಅವೆಲ್ಲ ತೊಂದರೆಗಳು ಈಗ ದೂರ ಆಗಿ ನಾವು ಚೆನ್ನಾಗಿಲ್ವಾ? ಏನು ಚೆನ್ನಾಗಿದ್ದೀವೋ ರಾಜೀವ, ಮತ್ತೆ ಹಳೆ ತಪ್ಪುಗಳನ್ನೇ ಪುನರಾವರ್ತನೆ ಮಾಡ್ತಿದ್ದೀವಲ್ಲ. ನಾನು ಹೇಳಿದೆ ನಿನಗೆ, ಈಗ ನಮ್ಮ ಹತ್ರ ಇರೋ ಹಣ ಸಂಪತ್ತೆ ಸಾಕು, ಅದರಲ್ಲೇ ನಾವು ಸಂತೋಷವಾಗಿ ಇದ್ಬಿಡೋಣ ಅಂತ. ಆದರೆ ನೀನು, ನೀನು ನನ್ನ ಮಾತೆಲ್ಲ ಕೇಳ್ತೀಯ? ನೋಡು, ಜೀವನದಲ್ಲಿ ಚಾಲೆಂಜಸ್, ಆಕಾಂಕ್ಷೆಗಳಿರಬೇಕು. ಇಲ್ಲದೆ ಹೋದರೆ ಅದನ್ನು ಜೀವನ ಅಂತ ಯಾಕೆ ಕರಿಬೇಕು? ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ನಾವು ಜೀವನದಲ್ಲಿ ಚಾಲೆಂಜಸ್ನ ಎದುರಿಸಿದಾಗಲೇ. ಜೀವನದಲ್ಲಿ ಆಸ್ಪಿರೇಷನ್ಸ್ ಇರಬೇಕು ದಿನೇಶ. ಯಾವ ವ್ಯಕ್ತಿ ತನ್ನ ಹತ್ರ ಇರೋ 10 ರೂಪಾಯಿ 100 ಆಗಬೇಕು, 100,000 ಆಗಬೇಕು, 1,000, 10,000, 1,00,000, 1,00,000 ಆಗಬೇಕು ಅಂತ ಬಯಸ್ತಾನೋ ಅವನು ಮಾತ್ರ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಇರೋದ್ರಲ್ಲೇ ಸಮಾಧಾನ ಪಟ್ಕೊಂಡು ಅಲ್ಪತೃಪ್ತನಾಗೋನು ಯಾವತ್ತೂ ಜೀವನದಲ್ಲಿ ಏನನ್ನೂ ಸಾಧಿಸೋಕೆ ಸಾಧ್ಯ ಇಲ್ಲ. ರಾಜೀವ, ನಿನ್ನ ಲಾಜಿಕ್ಕು ನಿನ್ನ ಧೋರಣೆಗಳು ನನಗೆ ಅರ್ಥ ಆಗೋದಿಲ್ಲ ಕಣೋ. ನನಗೆ ಬೇಕಾಗಿರೋದಿಷ್ಟೇ, ಹಳೆದನ್ನೆಲ್ಲ ಮರೆತು ಹೊಸ ಮನುಷ್ಯನಾಗಿದ್ದೀನಿ. ನನಗೂ ಜವಾಬ್ದಾರಿ ಬಂದಿದೆ. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನನ್ನ ಹೆಂಡತಿ ಜೊತೆ ಸುಖವಾಗಿರಬೇಕು ಅನ್ನೋದಷ್ಟೇ ನನ್ನ ಆಸೆ. ಇನ್ನೇನು ಬಯಸೋದಿಲ್ಲ ನಾನು. ಯಾಕೋ ಹೀಗೆಲ್ಲ ಮಾತಾಡ್ತಿದೀಯ? ಹೆದರ್ಕೋಬೇಡ, ನೀನು ಅಂದ್ಕೊಂಡಂಗೆ ಕೆಟ್ಟದ್ದೇನೂ ಆಗೋದಿಲ್ಲ. ಇನ್ನು ನಮ್ಗೆ ಉಳಿದಿರೋದು ಬರೀ ಸಂಪತ್ ಭರಿತ ದಿನಗಳು. ಇನ್ನು ಮುಂದೆ ನಾವು ಎಷ್ಟು ಸಂತೋಷವಾಗಿ ಸುಖವಾಗಿರ್ತೀವಿ ಅನ್ನೋದನ್ನು ನೀನೇ ನೋಡ್ತೀಯ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ರಾಜೀವ. ಹಿಂದಿನ ಅನುಭವಗಳಿಂದ ಪಾಠ ಕಲಿತು ನಾವು ಮುಂದೆ ಅಂತ ತಪ್ಪು ಮಾಡಬಾರ್ದು ಅಷ್ಟೆ.
ಹಿಂದೆ ಏನಾಗಿದೆ ಅಂತ ನೋಡ್ಬೇಡ ದಿನೇಶ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ನೀನೀಗ ಒಬ್ಬ ಆರ್ಡಿನರಿ ದಿನೇಶ ಅಲ್ಲ, ಕೋಟ್ಯಾಧಿಪತಿ ದಿನೇಶ. ಯಾಕೆ ಹೆದರ್ಕೋತೀಯ? ಚಿಂತೆನೆಲ್ಲ ಬಿಡು, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ.